ಏಳಾದಮೇಲೆ ಅವರು 6:30ಗೆ ಹಾಕಿದ್ರು. ಆಗ ನಾವು ಅಲ್ಲಿಂದ ಮೆರವಣಿಗೆಲೆ ಕಾಲ್ನಡಿಗೆಯಲ್ಲಿ ಬಂದೋ. ಮೆರವಣಿಗೆ ಅಂದರೆ ಟೆಂಟ್ ಹಾಕಿದ್ಮೇಲೆ ಎಸ್ ಪಿ ಆಫೀಸ್ನಲ್ಲಿ ಮಾತುಕತೆ ಆಗಿ ಕಪ್ಪು ಬಾವುಟನ ಪ್ರದರ್ಶನ ಮಾಡಬೇಡಿ ಅಂತ ಒಂದು ಕೇಳ್ಕೊಂಡ್ರು. ಆಯಿತು, ನಾವು ಕಪ್ಪು ಬಟ್ಟ ಪ್ರದರ್ಶನ ಮಾಡಲ್ಲ ಮಿಸ್, ಹಾಗೆ ನೀವು ಅವ್ರನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ದೋ. ಆಯಿತು ಅಂತ ಹೇಳಿದ್ರು. ಅವತ್ತು ಹಾಗೇ ಅವ್ರು ಕರ್ಕೊಂಡೋದ್ರು. ಆದರೆ ಇಲ್ಲಿ ಆಗೋದಿಲ್ಲ, ನೀವು ನಾಳೆ ಬೆಂಗಳೂರಿಗೆ ಬನ್ನಿ, ಅಲ್ಲಿ ಮಾತುಕತೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅಂದರು. ನಾವು 5 ಜನಕ್ಕೆ ಅವರು ಅವಕಾಶ ಕೊಟ್ಟಿದ್ದರು, ಆದರೂ ನಾವು ಒಂದು 20 ಜನ ಹೋಗಿದ್ದು. 5 ಜನನ ಅರಮನೆ ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಮಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಮೊದಲು ನಾವು ಚೀಫ್ ಮಿನಿಸ್ಟರ್ ಹತ್ರ ಹೋದಾಗ ಚೀಫ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ನೀವು ಅಮಿತ್ ಶಾ ಜೊತೆ ಒಸಿ ಮಾತಾಡಿಬಿಡಿ, ನಮಗೂ ಮಾತಾಡೋಕ್ಕೆ ಒಸಿ ಅನುಕೂಲ ಆಗುತ್ತೆ ಅಂತ. ಅಲ್ಲಿಗೆ ನೀವು ಅಲ್ಲಿ ಅವ್ರಿಗೋಸಿ ಹೇಳಿ ನಾವು ಇಲ್ಲಿ ಮಾಡೋದಕ್ಕೆ ಅವಕಾಶ ಅಂತ. ಹಂಗಾಗಿ ಅವ್ರ ಜೊತೆಲೂ ಮಾತಾಡಿ ನಾವು ಬಂದಿದ್ದೀವಿ. ಮಾತಾಡಿ ಬಂದ್ರೂ ಯಾಕೆಂದರೆ ಇವತ್ತಿನ ನಡಾವಳಿಯಲ್ಲಿ ಈ ಏನು ಸರ್ಕಾರದ ನಡಾವಳಿ ಇರ್ಬೋದು ಅಥವಾ ಜಿಲ್ಲಾಡಳಿತದ ನಡಾವಳಿ ಇರ್ಬೋದು, ಯಾವುದೇ ಆದರೂ ನಾವು ಬಿಟ್ಟರೆ ನಮ್ಮ ಧರಣಿನ ಕೈ ಬಿಟ್ಟರೆ ಅವಾಗೋದು ನಿಧಾನ ಆಯ್ತದೆ. ಆ ದೃಷ್ಟಿಗೆ ನಾವು ಅಹೋರಾತ್ರಿ ಧರಣಿನ ಮುಂದುವರಿಸ್ತಾ ಇದ್ದೀವಿ.